ನಾವು ಈಗಾಗಲೇ ಮತ್ತೊಂದು ವಿಡಿಯೋದಲ್ಲಿ ಯುಕ್ಲಿಡ್ ಭಾಗಾಕಾರ ಆಲ್ಗಾರಿತಂ ಅಂದರೆ ಯುಕ್ಲಿಡ್ ಭಾಗಾಕಾರ ಕ್ರಮವಿಧಿಯನ್ನು ಬಳಸಿ ಎರಡು ಸಂಖ್ಯೆಗಳ ಮಾಸಾಹವನ್ನು ಕಂಡುಹಿಡಿಯೋದನ್ನು ತಿಳಿದುಕೊಂಡಿದ್ದೇವೆ ಈಗ ಮೂವತ್ತೆರಡು ಮತ್ತು ಹನ್ನೆರಡರ ಮಾಸಾಹವನ್ನು ಹೇಗೆ ಕಂಡುಹಿಡಿಯೋದು ಹೇಳಿ ತಿಳಿದಿದ್ದೇವೆ ಯುಕ್ಲಿಡ್ ಭಾಗಾಕಾರ ಆಲ್ಗಾರಿತಮ್ ಏನು ಹೇಳುತ್ತೆ ಹೇಳಿದ್ರೆ ಕೊಟ್ಟಿರುವ ಎರಡು ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಯಾವುದಿರುತ್ತೋ ಆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಭಾಗಿಸಿದಾಗ ಅದು ನಿಶೇಷವಾಗಿ ಭಾಗವಾದರೆ ಅಂದರೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಅಪವರ್ತನವಾದರೆ ಆ ಚಿಕ್ಕ ಸಂಖ್ಯೆಯೇ ಆ ಎರಡು ಸಂಖ್ಯೆಯ ಮಾಸಹವಾಗಿರುತ್ತೆ ಅಂದರೆ ಇಲ್ಲಿ ಹನ್ನೆರಡು ಮೂವತ್ತೆರಡರ ಅಪವರ್ತನವಾಯಿತು ಅಂತ ಹೇಳಿದ್ರೆ ಮೂವತ್ತೆರಡು ಮತ್ತು ಹನ್ನೆರಡರ ಮಾಸಹ ಹನ್ನೆರಡು ಆಗಿರುತ್ತೆ ಹನ್ನೆರಡು ಮೂವತ್ತೆರಡರ ಅಪವರ್ತನ ಆಗಿಲ್ಲ ಅಂತಾದಲ್ಲಿ ಆಗ ನಾವು ಆ ಒಂದು ಸಮಸ್ಯೆಯನ್ನು ಈ ರೀತಿಯಾಗಿ ತೆಗೆದುಕೊಳ್ತೇವೆ ಚಿಕ್ಕ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಭಾಗಿಸಿದಾಗ ಉಳಿಯುವಂತಹ ಶೇಷ ಅಂದರೆ ಇಲ್ಲಿ ಎಂಟು ಉಳಿಯುತ್ತೆ ಆಗ ಎಂಟು ಮತ್ತು ಹನ್ನೆರಡರ ಮಾಸಾಹವನ್ನು ಕಂಡಿಡ್ತೇವೆ ಎಂಟು ಹನ್ನೆರಡನ್ನು ಬಾಗ್ಸಿತ್ತು ಅಂತ ಹೇಳಿದ್ರೆ ಎಂಟು ಹನ್ನೆರಡು ಮತ್ತು ಎಂಟರ ಆಗುತ್ತೆ ಮತ್ತು ಮೂವತ್ತೆರಡು ಮತ್ತು ಹನ್ನೆರಡರ ಮಾಸಾಹವೂ ಆಗುತ್ತೆ ಎಂಟು ಹನ್ನೆರಡರ ಅಪವರ್ತನ ಆಗಲಿಲ್ಲ ಅಂತ ಹೇಳಿದ್ರೆ ಈ ಹಂತಗಳು ಮುಂದುವರೆದು ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯನ್ನು ಭಾಗಿಸುವವರೆಗೂ ಅಂದರೆ ಒಂದು ಸಂಖ್ಯೆ ಮತ್ತೊಂದು ಸಂಖ್ಯೆಯ ಅಪವರ್ತನವಾಗುವವರೆಗೂ ಈ ಹಂತಗಳನ್ನು ಮುಂದುವರಿಸಿ ನಾವು ಉತ್ತರವನ್ನು ಪಡಿತೇವೆ ಈಗ ನಾವು ಈ ವಿಡಿಯೋದಲ್ಲಿ ಯುಕ್ಲಿಡ್ ಭಾಗಾಕಾರದ ಆಲ್ಗಾರಿತಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಒಂದು ದೃಶ್ಯ ರೂಪದಲ್ಲಿ ನೋಡೋಣ ಅದಕ್ಕಾಗಿ ಮೊದಲಿಗೆ ನಾನು ಈ ಮೂವತ್ತೆರಡು ಅನ್ನೋ ಸಂಖ್ಯೆಯನ್ನು ಒಂದು ಪಟ್ಟಿಯನ್ನಾಗಿ ಊಹಿಸಿಕೊಳ್ತೇನೆ ನಾನು ಆ ರೀತಿಯಾಗಿ ಊಹಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಂಖ್ಯಾ ರೇಖೆಯ ಮೇಲೆ ಸೊನ್ನೆಯಿಂದ ಮೂವತ್ತೆರಡರವರೆಗೆ ಇರುವಂತಹ ಅಂತರವನ್ನು ಈ ಒಂದು ಪಟ್ಟಿಯಾಗಿ ನಾನು ಊಹಿಸಿಕೊಂಡಿದ್ದೇನೆ ಈಗ ನಾವು ಮೊದಲಿಗೆ ಈ ಮೂವತ್ತೆರಡರ ಅಪವರ್ತನಗಳು ಯಾವ್ಯಾವು ಅಂತ ಈ ಒಂದು ಪಟ್ಟಿಯನ್ನು ಆಧಾರವಾಗಿಟ್ಟುಕೊಂಡು ಅರ್ಥ ಮಾಡಿಕೊಳ್ಳೋಣ ಈಗ ನಾನು ಒಂದಷ್ಟು ಇಟ್ಟಿಗೆಗಳನ್ನು ತೆಗೆದುಕೊಂಡು ಈ ಮೂವತ್ತೆರಡರ ಪಟ್ಟಿಯನ್ನು ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರೆ ಆ ಇಟ್ಟಿಗೆಗಳು ಈ ಪಟ್ಟಿಯನ್ನು ಉಳಿಸದೆಯೇ ಅಥವಾ ಹೆಚ್ಚು ಆಗದಂತೆ ಭರ್ತಿ ಮಾಡಿದರೆ ಆ ಎಲ್ಲ ಇಟ್ಟಿಗೆಗಳು ಮೂವತ್ತೆರಡರ ಅಪವರ್ತನಗಳಾಗ್ತವೆ ಏನು ಹಾಗಾದರೆ ಎರಡರ ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಎರಡು 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 ಹೇಳಿ ನಾನು ಭರ್ತಿ ಮಾಡಿದ್ದೆ ಆದರೆ ಈ ಎರಡರ ಒಂದಷ್ಟು ಇಟ್ಟಿಗೆಗಳು ಇಲ್ಲಿಗೆ ಸರಿಯಾಗಿ ಭರ್ತಿ ಮಾಡಿದ್ವು ಅಂತ ಹೇಳಿದ್ರೆ ಆಗ ಎರಡು ಮೂವತ್ತೆರಡರ ಅಪವರ್ತನ ಆಗುತ್ತೆ ಇಲ್ಲಿ ಎರಡರ ಹದಿನಾರು ಇಟ್ಟಿಗೆಗಳು ಮೂವತ್ತೆರಡನ್ನು ಭರ್ತಿ ಮಾಡ್ತವೆ ಹಾಗೆ ನಾಲ್ಕನ್ನು ತೆಗೆದುಕೊಂಡ್ರೆ ನಾಲ್ಕರ ಎಂಟು ಇಟ್ಟಿಗೆಗಳು ಮೂವತ್ತೆರಡನ್ನು ಭರ್ತಿ ಮಾಡ್ತವೆ ಒಂದು ಸಂಗತಿ ನಮಗೆಲ್ಲರಿಗೂ ತಿಳಿದಿದೆ ಒಂದು ಮೂವತ್ತೆರಡರ ಅತ್ಯಂತ ಚಿಕ್ಕ ಅಪವರ್ತನ ಆಗಿದೆ ಹಾಗಾಗಿ ಒಂದರ ಮೂವತ್ತೆರಡು ಇಟ್ಟಿಗೆಗಳು ಮೂವತ್ತೆರಡನ್ನು ಭರ್ತಿ ಮಾಡ್ತವೆ ಹಾಗೆ ಮೂವತ್ತೆರಡರ ಒಂದು ಇಟ್ಟಿಗೆ ಮೂವತ್ತೆರಡರ ದೊಡ್ಡದಾದ ಒಂದು ಇಟ್ಟಿಗೆ ಮೂವತ್ತೆರಡನ್ನು ಭರ್ತಿ ಮಾಡುತ್ತೆ ಅದಾದ ನಂತರ ಇನ್ನು ಯಾವುದೇ ಇಟ್ಟಿಗೆಯನ್ನು ನಾವು ತೆಗೆದುಕೊಂಡ್ರೆ ಅಂದರೆ ಮೂವತ್ತೆರಡಕ್ಕಿಂತ ಹೆಚ್ಚಿಗೆ ಇರುವಂಥದ್ದು ಮೂವತ್ತ್ಮೂರು ಮೂವತ್ತ್ನಾಲ್ಕು ಇದು ಯಾವುದೂ ಸಹ ಮೂವತ್ತೆರಡನ್ನು ಭರ್ತಿ ಮಾಡೋದಿಲ್ಲ ಅದು ಹೆಚ್ಚಾಗುತ್ತೆ ಹಾಗಾಗಿ ಮೂವತ್ತೆರಡರ ಅಪವರ್ತನೆಗಳು ಮೂವತ್ತೆರಡು ಮತ್ತು ಮೂವತ್ತೆರಡಕ್ಕಿಂತ ಕಡಿಮೆ ಅಂಥೇಳಿ ಗೊತ್ತಾಯಿತು ಈಗ ಹನ್ನೆರಡರ ಒಂದು ಅಪವರ್ತನಗಳನ್ನು ಇದೇ ರೀತಿಯಾಗಿ ನೋಡೋದಕ್ಕೆ ನಾನೀಗ ಹನ್ನೆರಡನ್ನು ಸಹ ಹನ್ನೆರಡರ ಒಂದು ಪಟ್ಟಿಯಾಗಿ ತೆಗೆದುಕೊಳ್ತೇನೆ ಈಗ ಹನ್ನೆರಡರ ಅಪವರ್ತನಗಳು ಅಂತ ಹೇಳೋದಾದರೆ ಹನ್ನೆರಡನ್ನು ಹನ್ನೆರಡರ ಪಟ್ಟಿಯನ್ನು ಭರ್ತಿ ಮಾಡುವಂತಹ ಇಟ್ಟಿಗೆಗಳು ಇಲ್ಲಿ ಎರಡು ಅನ್ನುವಂಥ ಇಟ್ಟಿಗೆಯನ್ನು ತೆಗೆದುಕೊಂಡ್ರೆ ಆರು ಇಟ್ಟಿಗೆಗಳು ಹನ್ನೆರಡನ್ನು ಭರ್ತಿ ಮಾಡ್ತವೆ ಹಾಗೆ ಮೂರು ಅನ್ನುವಂಥ ಇಟ್ಟಿಗೆಯನ್ನು ತಗೊಂಡ್ರೆ ಮೂರರ ನಾಲ್ಕು ಇಟ್ಟಿಗೆಗಳು ಹನ್ನೆರಡನ್ನು ಭರ್ತಿ ಮಾಡ್ತವೆ ಹಾಗೆ ಹನ್ನೆರಡನ್ನು ಭರ್ತಿ ಮಾಡುವಂತಹ ಅತ್ಯಂತ ಚಿಕ್ಕ ಇಟ್ಟಿಗೆ ಅಂತ ಹೇಳಿದ್ರೆ ಅದು ಒಂದಾಗಿರುತ್ತೆ ಹಾಗೆ ಅತ್ಯಂತ ದೊಡ್ಡ ಇಟ್ಟಿಗೆ ಅಂದರೆ ಅದು ಹನ್ನೆರಡಾಗಿದೆ ಹನ್ನೆರಡಕ್ಕಿಂತ ಹೆಚ್ಚಿಗೆ ಇರುವಂತಹ ಇಟ್ಟಿಗೆ ಹನ್ನೆರಡನ್ನು ಭರ್ತಿ ಮಾಡೋದಿಲ್ಲ ಅದು ಹೆಚ್ಚಾಗುತ್ತೆ ಹಾಗಾದರೆ ಹನ್ನೆರಡರ ಅಪವರ್ತನಗಳು ಹನ್ನೆರಡು ಅಥವಾ ಹನ್ನೆರಡಕ್ಕಿಂತ ಕಡಿಮೆ ಆಗಿರುತ್ತೆ ಅಂತ ಗೊತ್ತಾಯಿತು ಅಂದರೆ ಈ ಹನ್ನೆರಡು ಅನ್ನೋ ಪಟ್ಟಿಯನ್ನು ಯಾವೆಲ್ಲ ಇಟ್ಟಿಗೆಗಳು ಭರ್ತಿ ಮಾಡ್ತೋ ಅವೆಲ್ಲ ಹನ್ನೆರಡರ ಅಪವರ್ತನಗಳು ಆಗ್ತವೆ ಈಗ ನಾವು ಇಲ್ಲಿ ಯುಕ್ಲಿಡ್ ಭಾಗಾಕಾರ ಆಲ್ಗಾರಿತಮಲ್ಲಿ ಇವೆರಡೂ ಸಂಖ್ಯೆಯ ಮಾಸಾಹ ಮೂವತ್ತೆರಡು ಮತ್ತು ಹನ್ನೆರಡರ ಮಾಸಾಹ ಅಂತ ಹೇಳೋದಾದರೆ ಮೂವತ್ತೆರಡು ಮತ್ತು ಹನ್ನೆರಡು ಈ ಎರಡೂ ಪಟ್ಟಿಯನ್ನು ಭರ್ತಿ ಮಾಡುವಂತಹ ಸಾಮಾನ್ಯ ಇಟ್ಟಿಗೆ ಮತ್ತು ದೊಡ್ಡ ಇಟ್ಟಿಗೆ ಯಾವುದು ಅಂಥೇಳಿ ಈಗ ನಾವು ಮೂವತ್ತೆರಡು ಒಂದನ್ನೇ ತೆಗೆದುಕೊಂಡಿದ್ದರೆ ಮೂವತ್ತೆರಡರ ಅಪವರ್ತನವನ್ನು ಮೂವತ್ತೆರಡರವರೆಗೂ ಯೋಚಿಸಬಹುದಾಗಿತ್ತು ಇಲ್ಲಿ ಹನ್ನೆರಡು ಮತ್ತು ಮೂವತ್ತೆರಡು ಈ ಎರಡನ್ನೂ ತೆಗೆದುಕೊಳ್ತಾ ಇರೋದ್ರಿಂದ ಈಗ ನಮಗೆ ಇರುವಂತಹ ಅತ್ಯಂತ ದೊಡ್ಡ ಗರಿಷ್ಠ ಸಂಖ್ಯೆ ಅಂತ ಹೇಳಿದ್ರೆ ಅದು ಯಾವುದು ಅಂತ ಹೇಳಿ ನೀವು ಒಮ್ಮೆ ಈ ಒಂದು ವಿಡಿಯೋನ ಪಾಸ್ ಮಾಡಿ ಯೋಚಿಸಿ ಅಂಥೇಳಿ ಹೇಳ್ತೀನಿ ಅದು ಯಾವುದು ಅಂತ ನಾವು ನೋಡೋದಾದರೆ ಅದು ಹನ್ನೆರಡು ಆಗಿರುತ್ತೆ ಅಂದರೆ ಹನ್ನೆರಡು ಮತ್ತು ಮೂವತ್ತೆರಡು ಈ ಎರಡೂ ಪಟ್ಟಿಯನ್ನು ಭರ್ತಿ ಮಾಡುವಂತಹ ಇಟ್ಟಿಗೆ ಹನ್ನೆರಡು ಆಗಿರುತ್ತೆ ಅಥವಾ ಹನ್ನೆರಡಕ್ಕಿಂತ ಕಡಿಮೆ ಆಗಿರುತ್ತೆ ಈಗ ಮೊದಲಿಗೆ ನಾವು ಹನ್ನೆರಡನ್ನು ತೆಗೆದುಕೊಂಡು ಮೂವತ್ತೆರಡನ್ನು ಭರ್ತಿ ಮಾಡೋದಕ್ಕೆ ಪ್ರಯತ್ನ ಪಡೋಣ ಈಗ ನಾನು ಹನ್ನೆರಡರ ಇಟ್ಟಿಗೆಯನ್ನು ತೆಗೆದುಕೊಂಡು ಮೂವತ್ತೆರಡನ್ನು ಭರ್ತಿ ಮಾಡೋದಕ್ಕೆ ಪ್ರಯತ್ನ ಇದ್ದೇನೆ ಮತ್ತೊಂದು ಹನ್ನೆರಡರ ಇಟ್ಟಿಗೆಯನ್ನು ತೆಗೆದುಕೊಂಡು ಮೂವತ್ತೆರಡನ್ನು ಭರ್ತಿ ಮಾಡೋಣ ಈಗ ಮತ್ತೊಂದು ಇಟ್ಟಿಗೆ ಏನಾದರೂ ಬೇಕಾಗುತ್ತಾ ಅಂತ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಈ ಮೂವತ್ತೆರಡನ್ನು ಹನ್ನೆರಡು ಮೂರಲ್ಲಿ ತೆಗೆದುಕೊಂಡ್ರೆ ಮೂವತ್ತಾರು ಬರುತ್ತೆ ಈ ಮೂವತ್ತೆರಡು ಅನ್ನೋದೇನಾದರೂ ಮೂವತ್ತಾರು ಆಗಿತ್ತು ಅಂತ ಹೇಳಿದ್ರೆ ಆಗ ಮೂರು ಹನ್ನೆರಡರ ಇಟ್ಟಿಗೆಗಳು ಮೂವತ್ತಾರನ್ನು ಭರ್ತಿ ಮಾಡ್ತಾ ಇದ್ವು ಆದರೆ ಇದು ಮೂವತ್ತೆರಡು ಆಗಿರೋದ್ರಿಂದ ನಮಗೆ ಮೂರು ಹನ್ನೆರಡರ ಅವಶ್ಯಕತೆ ಇಲ್ಲ ಈ ಹನ್ನೆರಡರ ಮೂರನೇ ಇಟ್ಟಿಗೆ ಮೂವತ್ತೆರಡಕ್ಕಿಂತ ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಒಂದು ಇಟ್ಟಿಗೆ ನಮಗೆ ಈಗ ಬೇಕಾಗಿಲ್ಲ ಈಗ ನಾವು ಇದನ್ನು ಈ ರೀತಿಯೂ ಹೇಳ್ತೇವೆ ಹನ್ನೆರಡನ್ನು ಮೂವತ್ತೆರಡರಿಂದ ಭಾಗಿಸಿದಾಗ ಹನ್ನೆರಡು ಎರಡಲಿ ಇಪ್ಪತ್ನಾಲ್ಕು ಮೂವತ್ತೆರಡರಲ್ಲಿ ಇಪ್ಪತ್ನಾಲ್ಕನ್ನು ಕಳೆದ್ರೆ ಉಳಿದಂಥದ್ದು ಎಂಟು ಹಾಗಾದರೆ ಇಲ್ಲಿ ಹನ್ನೆರಡರಿಂದ ನಾವು ಮೂವತ್ತೆರಡನ್ನು ಭರ್ತಿ ಮಾಡ್ತಾ ಪ್ರಯತ್ನ ಮಾಡಬೇಕಾದ್ರೆ ನಮಗೆ ಉಳಿದಿರುವಂತಹ ಒಂದು ಜಾಗ ಎಷ್ಟಾಗಿದೆ ಈ ಪಟ್ಟಿ ಎಷ್ಟು ಉಳಿದಿದೆ ಅಂತ ಹೇಳಿದ್ರೆ ಅದು ಎಂಟು ಈಗಾಗಲೇ ನಾವು ನೋಡಿದ್ವಿ ಹನ್ನೆರಡು ಮತ್ತು ಮೂವತ್ತೆರಡು ಈ ಎರಡೂ ಸಂಖ್ಯೆಗಳನ್ನು ಭರ್ತಿ ಮಾಡುವಂತಹ ಅತ್ಯಂತ ಗರಿಷ್ಠ ಇಟ್ಟಿಗೆ ಯಾವುದಿರಬಹುದು ಅಂದ್ಕೊಂಡ್ವಿ ಹನ್ನೆರಡು ಅಂತ ಅಂದ್ಕೊಂಡ್ವಿ ಹನ್ನೆರಡು ಆಗಲಿಲ್ಲ ಅಂತ ಹೇಳಿದ್ರೆ ಹನ್ನೆರಡಕ್ಕಿಂತ ಕಡಿಮೆ ಅದು ಹನ್ನೊಂದು ಹತ್ತು ಒಂಬತ್ತು ಯಾವುದೇ ಆಗಿರ್ಬೋದು ಆದರೆ ಈ ಒಂದು ಸಂದರ್ಭದಲ್ಲಿ ಹತ್ತು ಒಂಬತ್ತು ಹನ್ನೊಂದು ಆಗಿರೋದಿಲ್ಲ ಅಂತ ಕಾಣಿಸ್ತಾ ಇದೆ ಯಾಕೆ ಅಂತ ನೋಡೋದಾದರೆ ಈಗ ಹನ್ನೆರಡರಿಂದ ಮೂವತ್ತೆರಡನ್ನು ನಾವು ಭರ್ತಿ ಮಾಡ್ತಾ ಉಳಿದಿರುವಂತಹ ಭಾಗವನ್ನು ನೋಡಿದ್ರೆ ಅದು ಎಂಟಾಗಿದೆ ಇಲ್ಲಿ ನಮಗೆ ಎಂಟು ಅತ್ಯಂತ ಮುಖ್ಯ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಜಾಗವನ್ನು ಯಾವ ಇಟ್ಟಿಗೆ ಭರ್ತಿ ಮಾಡುತ್ತೋ ಅದು ಮೂವತ್ತೆರಡನ್ನು ಭರ್ತಿ ಮಾಡ್ತು ಹಾಗಾದರೆ ನಾವು ಆ ಒಂದು ಸಂಖ್ಯೆ ಬಗ್ಗೆ ಯೋಚನೆ ಮಾಡಬೇಕೇ ಇಲ್ಲ ಕಾರಣ ಅದೇ ಇಟ್ಟಿಗೆ ಹನ್ನೆರಡನ್ನೂ ಸಹ ಭರ್ತಿ ಮಾಡಬೇಕಾಗತ್ತೆ ಹಾಗಾಗಿ ದೃಷ್ಟಿ ಈಗ ಮೂವತ್ತೆರಡು ಮತ್ತು ಹನ್ನೆರಡರಿಂದ ಎಂಟು ಮತ್ತು ಹನ್ನೆರಡಕ್ಕೆ ಶಿಫ್ಟ್ ಆಗ್ತಾ ಇದೆ ಅಂದರೆ ಈಗ ನಾವು ಎಂಟು ಮತ್ತು ಹನ್ನೆರಡು ಈ ಎರಡೂ ಸಂಖ್ಯೆಗಳನ್ನು ಭರ್ತಿ ಮಾಡುವಂತಹ ಇಟ್ಟಿಗೆ ಯಾವುದು ಅಂಥೇಳಿ ನೋಡಬೇಕಾಗತ್ತೆ ಅದು ಎಂಟಾಗಿರುತ್ತೆ ಅಥವಾ ಎಂಟಕ್ಕಿಂತ ಕಡಿಮೆ ಆಗಿರುತ್ತೆ ಎಂಟು ಅನ್ನುವಂತಹ ಇಟ್ಟಿಗೆ ಇಲ್ಲಿ ಭರ್ತಿ ಮಾಡುತ್ತೆ ಅಂತ ಹೇಳೋದಾದರೆ ಅದೇ ಎಂಟು ಹನ್ನೆರಡನ್ನೂ ಸಹ ಭರ್ತಿ ಮಾಡ್ತು ಅಂತ ಹೇಳಿದ್ರೆ ಈ ಹನ್ನೆರಡನ್ನು ಎರಡು ಬಾರಿ ತೆಗೆದುಕೊಂಡು ನಾವು ಮೂವತ್ತೆರಡನ್ನು ಭರ್ತಿ ಮಾಡಬಹುದಾಗಿರುತ್ತೆ ಹಾಗಾಗಿ ಈಗ ನಾವು ಎಂಟು ಹನ್ನೆರಡನ್ನು ಭರ್ತಿ ಮಾಡುತ್ತಿಯೇ ಪರೀಕ್ಷೆ ಮಾಡೋಣ ಅಂದರೆ ಎಂಟರಿಂದ ಹನ್ನೆರಡು ಭಾಗಿಸಲ್ಪಡುತ್ತೆ ಅಂಥೇಳಿ ನೋಡೋಣ ಅದಕ್ಕಾಗಿ ಈಗ ನಾವೀಗ ನಮ್ಮ ಮಾಸಹ ಮೂವತ್ತೆರಡು ಮತ್ತು ಹನ್ನೆರಡರಿಂದ ಈಗ ಹನ್ನೆರಡು ಮತ್ತು ಎಂಟಕ್ಕೆ ಬರ್ತಾ ಇದೆ ಅಂದರೆ ನಾವು ಈ ಎರಡು ಪಟ್ಟಿಯನ್ನು ಭರ್ತಿ ಮಾಡುವಂತಹ ಇಟ್ಟಿಗೆಯನ್ನೇನಾದರೂ ಕಂಡಿಡಿದ್ವಿ ಅಂತ ಹೇಳಿದ್ರೆ ಅದೇ ಇಟ್ಟಿಗೆ ಮೂವತ್ತೆರಡನ್ನು ಸಹ ಭರ್ತಿ ಮಾಡುತ್ತೆ ಆಗ ಆ ಇಟ್ಟಿಗೆ ಹನ್ನೆರಡು ಮತ್ತು ಮೂವತ್ತೆರಡನ್ನು ಭರ್ತಿ ಮಾಡುವಂತಹ ಇಟ್ಟಿಗೆ ಆಗತ್ತೆ ಈಗ ನಾವು ಗಮನಿಸೋದಾದರೆ ಎಂಟರ ಇಟ್ಟಿಗೆಯಿಂದ ನಾವು ಹನ್ನೆರಡನ್ನು ಭರ್ತಿ ಮಾಡುವಂತಹ ಪ್ರಯತ್ನವನ್ನು ಮಾಡ್ಬೋ ಮಾಡೋಣ ಈಗ ಎಂಟರ ಒಂದು ಇಟ್ಟಿಗೆಯಿಂದ ಹನ್ನೆರಡನ್ನು ಭರ್ತಿ ಮಾಡಿದ್ವಿ ಹಾಗೆ ಎಂಟರ ಮತ್ತೊಂದು ಇಟ್ಟಿಗೆಯಿಂದ ಹನ್ನೆರಡನ್ನು ಭರ್ತಿ ಮಾಡಬೇಕೆ ಇಲ್ಲ ಎಂಟರ ಮತ್ತೊಂದು ಇಟ್ಟಿಗೆ ನಮಗೆ ಅವಶ್ಯಕತೆ ಇಲ್ಲ ಈಗ ನೀವು ಗಮನಿಸೋದಾದರೆ ಎಂಟರ ಒಂದು ಇಟ್ಟಿಗೆ ಹನ್ನೆರಡನ್ನು ಭರ್ತಿ ಮಾಡಿ ನಮಗೆ ಸ್ವಲ್ಪ ಜಾಗವನ್ನು ಉಳಿಸಿದೆ ಅದೆಷ್ಟು ಅಂತ ನೋಡೋದಾದರೆ ಎಂಟರಿಂದ ಹನ್ನೆರಡನ್ನು ಬಾಕ್ಸಿದ್ರೆ ಎಂಟು ಒಂದಾವರ್ತಿ ಹನ್ನೆರಡು ಹನ್ನೆರಡರಲ್ಲಿ ಎಂಟನ್ನು ಕಳೆದಾಗ ಉಳಿಯುವಂಥದ್ದು ನಾಲ್ಕು ಹಾಗಾದರೆ ಇಲ್ಲಿ ಇರುವಂತಹ ಜಾಗ ಏನಾಗಿದೆ ನಾಲ್ಕು ಆಗಿದೆ ಹಾಗಾಗಿ ಹನ್ನೆರಡು ಮತ್ತು ಎಂಟರ ಮಾಸಹ ಎಂಟು ಸಹ ಆಗಿಲ್ಲ ಈಗ ನಾವೀಗಾಗಲೇ ನೋಡಿದ ಮೊದಲನೇ ವಿವರಣೆಯಂತೆ ನಮ್ಮ ಈಗ ಒಂದು ದೃಷ್ಟಿಕೋನ ಈ ಎರಡು ಸಂಖ್ಯೆಗಳನ್ನು ಭರ್ತಿ ಮಾಡುವ ಇಟ್ಟಿಗೆ ಕಡೆ ಹೋಗಬೇಕಾಗತ್ತೆ ಈಗ ನಮ್ಮ ಒಂದು ದೃಷ್ಟಿ ಈ ಎರಡು ಸಂಖ್ಯೆಯನ್ನು ಭರ್ತಿ ಮಾಡುವಂತಹ ಇಟ್ಟಿಗೆ ಯಾವುದು ಅಂತೇಳಿ ಕಂಡುಹಿಡೀಬೇಕಾಗತ್ತೆ ಕಾರಣ ಈಗ ಎಂಟು ಹನ್ನೆರಡನ್ನು ಭರ್ತಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಎಂಟು ಇಲ್ಲಿರುವಂತಹ ಈ ಎರಡು ಹನ್ನೆರಡನ್ನು ಸಹ ಭರ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಈ ನಾಲ್ಕು ಮತ್ತು ಎಂಟನ್ನು ಭರ್ತಿ ಮಾಡುವಂತಹ ಇಟ್ಟಿಗೆ ಯಾವುದು ಅಂತ ಹೇಳಿ ಕಂಡು ಅಂತ ಹೇಳಿದ್ರೆ ಆ ಒಂದು ಇಟ್ಟಿಗೆ ನಾಲ್ಕನ್ನು ಭರ್ತಿ ಮಾಡುತ್ತೆ ತದನಂತರ ಅದು ಎಂಟನ್ನು ಭರ್ತಿ ಮಾಡುತ್ತೆ ಇಲ್ಲಿ ಭರ್ತಿ ಮಾಡಿದಂತಹ ಎಂಟು ಇಲ್ಲಿರುವಂತಹ ಎಂಟನ್ನು ಭರ್ತಿ ಮಾಡುತ್ತೆ ಹಾಗಾಗಿ ಈ ಹನ್ನೆರಡು ಭರ್ತಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಎರಡು ಬಾರಿ ಹನ್ನೆರಡಿದೆ ಈ ಎರಡು ಬಾರಿ ಹನ್ನೆರಡನ್ನು ಸಹ ನಾವು ಭರ್ತಿ ಮಾಡ್ಬೋದಾಗಿರುತ್ತೆ ಈ ಒಂದು ಇಟ್ಟಿಗೆ ಎಂಟನ್ನು ಭರ್ತಿ ಮಾಡೋದ್ರಿಂದ ಇಲ್ಲಿರುವಂತಹ ಎಂಟಿಯನ್ನು ಸಹ ಅದು ಭರ್ತಿ ಮಾಡ್ತಾ ಇದೆ ಹಾಗಾಗಿ ಆ ಇಟ್ಟಿಗೆ ಯಾವುದು ಅಂತ ನೋಡಿದ್ರೆ ಇಲ್ಲಿ ಉಳಿದಿರುವಂತಹ ನಾಲ್ಕಾಗಿದೆ ಅಂದರೆ ಅದು ಗರಿಷ್ಠ ನಾಲ್ಕಾಗಿರುತ್ತೆ ಅಥವಾ ನಾಲ್ಕಕ್ಕಿಂತ ಕಡಿಮೆ ಆಗಿರುತ್ತೆ ಹಾಗಾಗಿ ನಾವೀಗ ಎಂಟು ಮತ್ತು ನಾಲ್ಕನ್ನು ಭರ್ತಿ ಮಾಡುವಂತಹ ಇಟ್ಟಿಗೆ ಯಾವುದು ಅಂತ ಹೇಳಿ ನೋಡೋಣ ಈಗ ನಾನು ನಾಲ್ಕನ್ನು ತೆಗೆದುಕೊಂಡು ಮೊದಲಿಗೆ ಪ್ರಯತ್ನ ಪಡ್ತೇನೆ ನಾಲ್ಕು ಎಂಟನ್ನು ಭರ್ತಿ ಮಾಡುತ್ತಾ ಅಂತ ಹೌದು ಆಗ್ಬೌದು ಅನ್ನಿಸ್ತಾ ಇದೆ ಕಾರಣ ನಾಲ್ಕು ಎಂಟನ್ನು ಭಾಗಿಸುತ್ತೆ ಹೌದಾ ನಾಲ್ಕೆರಡಾವರ್ತಿ ಎಂಟು ಈಗ ನಾಲ್ಕನ್ನು ಒಂದು ಬಾರಿ ತಗೊಂಡು ನಾಲ್ಕರ ಒಂದು ಇಟ್ಟಿಗೆಯಿಂದ ನಾನು ಎಂಟನ್ನು ಭರ್ತಿ ಇದ್ದೀನಿ ಮತ್ತೊಮ್ಮೆ ಇನ್ನೊಂದು ಇಟ್ಟಿಗೆಯಿಂದ ಎಂಟನ್ನು ಭರ್ತಿ ಮಾಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ ಈಗ ನೋಡಿ ಗಮನಿಸಿದ್ರೆ ನೀವು ನಾಲ್ಕು ಎಂಟನ್ನು ಭರ್ತಿ ಮಾಡ್ತಾ ಇದೆ ಹಾಗಾದ್ರೆ ಈ ಎಂಟು ಇಲ್ಲಿರುವಂತಹ ಹನ್ನೆರಡರಲ್ಲಿರುವಂತಹ ಎಂಟನ್ನು ಸಹ ಭರ್ತಿ ಮಾಡುತ್ತೆ ಈ ಎಂಟು ಈ ಎಂಟು ಈ ಹನ್ನೆರಡಲ್ಲಿ ಇದೆಯಲ್ಲ ಇದನ್ನು ಸಹ ಭರ್ತಿ ಮಾಡ್ತಾ ಇದೆ ಈಗ ಉಳಿದಂತಹ ನಾಲ್ಕು ಹನ್ನೆರಡನ್ನು ಭರ್ತಿ ಮಾಡ್ತಾ ಇದೆ ಈಗ ಹನ್ನೆರಡು ಭರ್ತಿ ಆಯಿತು ಅಂತ ಅಂದರೆ ಇಲ್ಲಿರುವಂತಹ ಹನ್ನೆರಡು ಎರಡು ಬಾರಿ ಇದೆ ಈ ನಾಲ್ಕು ಮೂರು ಬಾರಿ ಇರುವಂತಹ ನಾಲ್ಕು ಇಲ್ಲಿ ಮೂರು ಬಾರಿ ನಾಲ್ಕು ಮೂರು ಬಾರಿ ನಾಲ್ಕು ಭರ್ತಿ ಆಗತ್ತೆ ಹಾಗೆ ಎಂಟು ಸಹ ಎರಡು ಬಾರಿ ನಾಲ್ಕರಿಂದ ಭರ್ತಿ ಆಗತ್ತೆ ಹಾಗಾದರೆ ನಾಲ್ಕು ಅನ್ನುವಂತಹ ಇಟ್ಟಿಗೆ ಎಂಟನ್ನು ಭರ್ತಿ ಮಾಡ್ತಾ ಇದೆ ಅಂದರೆ ನಾಲ್ಕು ಮತ್ತು ಎಂಟರ ಮಾಸ ನಾಲ್ಕಾಗಿದೆ ಈ ನಾಲ್ಕು ಅನ್ನುವಂಥ ಹಿಟ್ಟಿಗೆ ಎಂಟು ಮತ್ತು ಹನ್ನೆರಡನ್ನು ಭರ್ತಿ ಮಾಡುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಆಗಿದೆ ಅಂದರೆ ಹನ್ನೆರಡು ಮತ್ತು ಎಂಟರ ಮಾಸಹ ನಾಲ್ಕೆ ಆಗಿದೆ ಈ ನಾಲ್ಕು ಅನ್ನುವಂಥ ಹಿಟ್ಟಿಗೆ ಹನ್ನೆರಡು ಮತ್ತು ಮೂವತ್ತೆರಡು ಈ ಎರಡನ್ನೂ ಸಹ ಭರ್ತಿ ಮಾಡುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಆಗಿದೆ ಹಾಗಾಗಿ ಮೂವತ್ತೆರಡು ಮತ್ತು ಹನ್ನೆರಡರ ಮಾಸಹ ನಾಲ್ಕು ಆಗಿದೆ ಈಗ ಅಂತಿಮವಾಗಿ ಇದು ಯಾವ ರೀತಿ ಕಾಣಿಸ್ಬಹುದು ಅಂತೇಳಿ ನಾವೊಂದ್ಸಲಿ ನೋಡೋದಾದರೆ ಅಂತಿಮವಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋ ನೋಡೋದಾದರೆ ನಾಲ್ಕರ ಎರಡು ಇಟ್ಟಿಗೆಗಳು ಎಂಟನ್ನು ಭರ್ತಿ ಮಾಡ್ತಾ ಇದ್ದಾವೆ ಹಾಗೆ ಮೂರು ಇಟ್ಟಿಗೆಗಳು ಹನ್ನೆರಡನ್ನು ಭರ್ತಿ ಮಾಡ್ತಾ ಇದ್ದಾವೆ ಹಾಗೆ ಎಂಟು ಇಟ್ಟಿಗೆಗಳು ಮೂವತ್ತೆರಡನ್ನು ಭರ್ತಿ ಮಾಡ್ತಾ ಇದ್ದಾವೆ ಅಂದರೆ ಹನ್ನೆರಡು ಮತ್ತು ಮೂವತ್ತೆರಡು ಈ ಎರಡೂ ಸಂಖ್ಯೆಗಳನ್ನು ಭಾಗಿಸುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ನಾಲ್ಕು ಆಗತ್ತೆ ಅಂದರೆ ಮೂವತ್ತೆರಡು ಮತ್ತು ಹನ್ನೆರಡರ ಮಾಸಾಹ ಅಂದರೆ ಮೂವತ್ತೆರಡು ಮತ್ತು ಹನ್ನೆರಡು ಈ ಎರಡೂ ಪಟ್ಟಿಯನ್ನು ಭರ್ತಿ ಮಾಡುವಂತಹ ಅತ್ಯಂತ ದೊಡ್ಡ ಇಟ್ಟಿಗೆ ಅಂತ ಹೇಳೋದಾದರೆ ಅಂದರೆ ಮೂವತ್ತ ಎರಡು ಮತ್ತು ಹನ್ನೆರಡು ನಾಲ್ಕಾಗಿದೆ ಅಂದರೆ ಅರ್ಥ ಮೂವತ್ತೆರಡು ಮತ್ತು ಹನ್ನೆರಡರ ಮಾಸಾಹ ನಾಲ್ಕು ಆಗಿದೆ ಈ ರೀತಿಯಾಗಿ ನಾವು ಯುಕ್ಲಿಡ್ನ ಭಾಗಾಕಾರ ಆಲ್ಕರಿತಂ ಹೇಗೆ ಕೆಲಸ ಮಾಡ್ತಿದೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡಿದ್ದೇವೆ